ಈ ರೀತಿಯಾಗಿ ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಆಗ್ತಾ ಇರೋದ್ರಿಂದ ಬೆಳಗಾವಿ ಜಿಲ್ಲೆಯಾದ್ಯಂತ ಕೂಡ ಒಂದಷ್ಟು ಆತಂಕ, ಅದೇ ರೀತಿಯಾಗಿ ಅವಾಂತರ ಸೃಷ್ಟಿಯಾಗಿದ್ದಾವೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಏನ್ ಹೇಳಿದ್ದಾರೆ ನೋಡೋಣ. ಪಶ್ಚಿಮ ಘಟ್ಟಗಳಲ್ಲಿ ಧಾರಾಕಾರ ಮಳೆ ಮುಂದುವರೆದಿದೆ. ಅದೇ ರೀತಿ ಬೆಳಗಾವಿ ಜಿಲ್ಲೆಯಲ್ಲಿ ಕೂಡ ಬಿಟ್ಟು ಬಿಡದೆ ಮಳೆ ಆಗ್ತಿರ್ತಕ್ಕಂಥದ್ದು. ಹೀಗಾಗಿ ಬೆಳಗಾವಿ ಜಿಲ್ಲೆಯ ಸಪ್ತ ನದಿಗಳು ಉಕ್ಕಿ ಹರಿತಾ ಇದ್ದಾವೆ. ಈಗ ಪ್ರಮುಖವಾಗಿ ಮಾರ್ಕಂಡೇಯ ಜಲಾಶಯಕ್ಕೆ ಅಡ್ಡಲಾಗಿರ್ತಕ್ಕಂಥ ಶಿರೂರು ಡ್ಯಾಮ್ ಇದೆ, ಅದು ಸಂಪೂರ್ಣವಾಗಿ ಭರ್ತಿಯಾಗಿರ್ತಕ್ಕಂಥದ್ದು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಈಗ ಪ್ರಮುಖವಾಗಿ ಇದು ಬೆಳಗಾವಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಏನು ಇದು ಹುಕ್ಕೇರಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಇದು ಶಿರೂರು ಡ್ಯಾಮ್ ಇದು. ಶಿರೂರು ಡ್ಯಾಮ್ನ ದೃಶ್ಯಗಳು ತೋರಿಸ್ತಾ ಇದ್ದೀನಿ. 3.7 TMC ಸಾಮರ್ಥ್ಯದ ಶಿರೂರು ಡ್ಯಾಮ್ ಸಂಪೂರ್ಣವಾಗಿ ಈಗ ಭರ್ತಿಯಾಗಿದೆ. ಹಾಗಾಗಿ ಆ ಒಂದು ಜಲಾಶಯದಿಂದ ಈಗಾಗಲೇ ಏನು 3 ಗೇಟ್ಗಳನ್ನು ತೆರೆಯಲಾಗಿದೆ. 6 ಗೇಟ್ಗಳಿರ್ತಕ್ಕಂಥ ಈ ಒಂದು ಜಲಾಶಯದ 3 ಗೇಟ್ಗಳನ್ನು ಓಪನ್ ಮಾಡಿ ಏನು ಪ್ರಮುಖವಾಗಿ 6,000 ಕ್ಯೂಸೆಕ್ಸ್ನಷ್ಟು ನೀರನ್ನು ಈಗ ಹೊರಬಿಡಲಾಗ್ತಾಯಿದೆ. ಈಗಾಗಲೇ ಏನು ಶಿರೂರು ಡ್ಯಾಮ್ನಿರ್ತಕ್ಕಂಥ ಈ ಒಂದು ಡ್ಯಾಮ್ಗೆ ಪ್ರತಿದಿನ ಕೂಡ ಏನು ಮಾರ್ಕಂಡೇಯ ನದಿಯಿಂದ 7-9,000 ಕ್ಯೂಸೆಕ್ಸ್ಷ್ಟು ನೀರು ಹರಿದು ಬರ್ತಿರ್ತಕ್ಕಂಥದ್ದು. ಎಷ್ಟು ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆಯೋ ಅದರಷ್ಟೇ ಪ್ರಮಾಣದ ನೀರನ್ನು ಹೊರಗೆ ಬಿಡುವಂಥ ಕೆಲಸ ಮಾಡಲಾಗ್ತದೆ. ಇದರಿಂದ ಏನಂದರೆ ಮಾರ್ಕಂಡೇಯ ನದಿ ಪಾತ್ರದ ಜನರಲ್ಲಿ ಈಗ ಪ್ರವಾದ ಆತಂಕ ಎದುರಾಗಿರ್ತಕ್ಕಂಥದ್ದು. ಅದು ಬೆಳಗಾವಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಏನು ಹುಕ್ಕೇರಿ ತಾಲೂಕಾಗಿರ್ಬೋದು, ಗೋಕಾಕ್ ಆಗಿರ್ಬೋದು, ಮೂಡಲ್ಗಿ ಆಗಿರ್ಬೋದು, ಇದು ಮುಂದೆ ಹೋಗಿ ಘಟಪ್ರಭಾ ನದಿಯನ್ನು ಸೇರಿಕೊಳ್ಳುತ್ತೆ. ಈಗಾಗಲೇ ಏನು ಘಟಪ್ರಭಾ ನದಿ ತೀರದಲ್ಲಿ ಕೂಡ ಒಂದು ಪ್ರವಾದ ಆತಂಕ ಇದ್ದರೆ ಈಗ ಪ್ರಮುಖವಾಗಿ ಒಂದು ಮಾರ್ಕಂಡೇಯ ನದಿ ಉಕ್ಕಿ ಹರಿತಾ ಇದೆ. ಅದು ಬೆಳಗಾವಿಯಿಂದ ಬರ್ತಕ್ಕಂಥ ಮಾರ್ಕಂಡೇಯ ನದಿ ಏನಿದೆ ಅಲ್ಲಿ ರಕ್ಕಸ್ಕೊಪ್ಪ ಡ್ಯಾಮ್ ಭರ್ತಿಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ 1/2 TMC ಸಾಮರ್ಥ್ಯದ ರಕ್ಕಸ್ಕೊಪ್ಪ ಡ್ಯಾಮ್ ಭರ್ತಿಯಾಗಿರ್ತಕ್ಕಂಥದ್ದು. ಅಲ್ಲಿ ಕೂಡ ಪ್ರತಿನಿತ್ಯ ಅಲ್ಲಿ ಕೂಡ ನೀರನ್ನು ಹೊರಬಿಡಲಾಗ್ತದೆ. ಆ ನೀರು ಕೂಡ ಬಂದು ಈ ಒಂದು ಮಾರ್ಕಂಡೇಯ ನದಿಗೆ ಸೇರಿಕೊಳ್ಳುತ್ತೆ. ಜೊತೆಗೆ ನಿರಂತರವಾಗಿ ಪಶ್ಚಿಮ ಘಟ್ಟ ಮತ್ತು ಏನು ಬೆಳಗಾವಿ ಜಿಲ್ಲೆಯಲ್ಲಿ ಮಳೆ ಆಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮಾರ್ಕಂಡೇಯ ನದಿ ಕೂಡ ಉಕ್ಕಿ ಹರಿತಿರ್ತಕ್ಕಂಥದ್ದು, ತನ್ನ ಒಡಲನ್ನು ಮೀರಿ ಒಂದು ಮಾರ್ಕಂಡೇಯ ನದಿ ಉಕ್ಕಿ ಹರಿತಾ ಇದೆ. ಇದರಿಂದ ಸಾಕಷ್ಟು ನದಿ ಪಾತ್ರದಲ್ಲಿ ಕೂಡ ಒಂದು ಪ್ರವಾದ ಆತಂಕ ನಿರ್ಮಾಣ ಆಗಿರ್ತಕ್ಕಂಥದ್ದು. ಈಗ ಮಾರ್ಕಂಡೇಯದ ಏನಿಗೆ ಆ ನದಿ ಅಡಲಾಗಿ ಕಟ್ಟಿರ್ತಕ್ಕಂಥ ಶಿರೂರು ಡ್ಯಾಮ್ನಿಂದ 3 ಗೇಟ್ಗಳ ಮೂಲಕ ನಿರಂತರವಾಗಿ 6,000 ಕ್ಯೂಸೆಕ್ಸ್ ನೀರನ್ನು ಹೊರಬಿಡಲಾಗ್ತಾ ಇದೆ. ಇದರಿಂದ ಏನಂದರೆ ಈ ಒಂದು ಮಾರ್ಕಂಡೇಯ ಜಲಾಶಯದ ವ್ಯಾಪ್ತಿಯಲ್ಲಿ ಬರ್ತಿರ್ತಕ್ಕಂಥ ಏನು 100+ ಗ್ರಾಮಗಳಿಂದ ಗ್ರಾಮಗಳಿಗೆ ಒಂದು ಪ್ರವಾದ ಆತಂಕ ಎದುರಾಗಿರ್ತಕ್ಕಂಥ ಪ್ರಮುಖವಾಗಿ ಹುಕ್ಕೇರಿ, ಗೋಕಾಕ್ ಮತ್ತು ಏನು ಮೂಡಲ್ಗಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗ್ರಾಮಗಳಿಗೆ ಇದರ ಎಫೆಕ್ಟ್ ಆಗುತ್ತೆ. ಜೊತೆಗೆ ಇದು ಮುಂದೆ ಹೋಗಿ ಘಟಪ್ರಭಾ ನದಿಯನ್ನು ಸೇರಿಕೊಳ್ಳೋದ್ರಿಂದ ಈಗಾಗಲೇ ಏನು ಈ ಒಂದು ನದಿ ಪಾತ್ರದ ಜನರಲ್ಲಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಏನು ಅಲರ್ಟನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟಾರಗಸ್ತಿ, TV5 ಬೆಳಗಾವಿ.